सिद्ध भगवत पादाचार्येभ्यो नमः। तं वंदे नरसिंहतीर्थनिलयं श्रीव्यासराट पूजितं ध्यायन्तं मनसा श्री नृसिंहचरणं श्रीपादराजं गुरुं काशी केदारमाया करिगिरिमथुरा द्वारका वेंकटेश श्रीमुष्ण क्षेत्रपूर्व त्रिभुवन विलहत पुण्यभूमि निवासः गुल्मादि व्याधिहर्ता गुरुगुण निजो भूत वेताल भेदी वया श्रीपादराजो निखिल शुभतति प्राप्तये संततम नः। ಶ್ರೀಪಾದರಾಜರ ಆರಾಧನಾ ಪ್ರಯುಕ್ತವಾಗಿ ಅವರ ಮಹಿಮೆಗಳು ಜ್ಞಾನಿಗಳಿಂದ ಯಾವ ರೀತಿ ಅವರನ್ನು ವರ್ಣನೆ ಮಾಡಿದ್ದಾರೆ, ಅವರ ಸ್ವರೂಪ ಏನು ಎಂಬುದನ್ನು ನಾವು ವಿಚಾರ ಮಾಡಲಿಕ್ಕೆ ನಾವಿಲ್ಲಿ ಕೂತಿದ್ದೇವೆ. ಆ ಪ್ರಕಾರವಾಗಿ ಶ್ರೀಪಾದರಾಜರು ಅಂದರೆ ವರಧ್ರುವನ ಅವತಾರ ಶ್ರೀ ಶ್ರೀಪಾದರಾಜರು ಶ್ರೀರಂಗ ವಿಠಲನ ಉಪಾಸಕರು ಅಂತ ಹೇಳಿದಂತೆ ಧ್ರುವರಾಯನ ಅವತಾರಭೂತರಾದವರು ಶ್ರೀಪಾದರಾಜರು. ಆರು ತಿಂಗಳು, ಕೇವಲ ಆರು ತಿಂಗಳು ಏನಿದೆ ಅದರಲ್ಲಿ ಅವರು ಪರಮಾತ್ಮನನ್ನು ಅಖಂಡವಾಗಿರತಕ್ಕಂಥ ಒಂದು ನಿರಂತರವಾಗಿ ಪರಮಾತ್ಮನಲ್ಲೇ ಒಂದು ವಿಶೇಷವಾಗಿರತಕ್ಕಂಥ ಒಂದು ಇದರಿಂದ ತಪಸ್ಸಿನಿಂದ ಅವರು ಆ ಪರಮಾತ್ಮನನ್ನು ಮೆಚ್ಚಿಸಿಕೊಂಡಿದ್ದಾರೆ. ಹೀಗಾಗಿ ಇಂತಹ ಅವರು ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡಿರತಕ್ಕಂಥ ಅಪರೋಕ್ಷಿಗತ ಶಿಷ್ಯರು. ಪರಮಾತ್ಮನ ನಿಂಗೇನು ಬೇಕು ಅಂತ ಹೇಳಿದಾಗ, ಸ್ವಾಮಿ ನನಗೆ ಏನು ಬೇಕು ಅಂತ ನಿಮ್ಗೆ ಗೊತ್ತಿದೆ, ನಂಗೆ ಭಕ್ತಿಯಾದಿಗಳು ಕೊಡು ಅಂತ ಮೊದಲು ಕೇಳ್ತಾರೆ. ಆದರೂ ಕೂಡ ನಿನ್ನಲ್ಲಿ ನಿಂಗೇನು ಬೇಕು ಅಂತ ನೀನು ತಪಸ್ಸಿಗೆ ಬಂದಿದ್ದಿ ಅಂತ ನಂಗೆ ಗೊತ್ತಿದೆ ಎಂಬುದಾಗಿ ಹೇಳಿ ಪರಮಾತ್ಮ ಅವನಿಗೆ ಶಿಂಶ್ವಾರ ಲೋಕವನ್ನು ಕೊಡ್ತಾರೆ. ಸಮಸ್ತ ಗ್ರಹಗಳು ನಕ್ಷತ್ರಗಳು ಎಲ್ಲವೂ ಕೂಡ ಇವರು ಹೇಳಿದಂತೆ ಕೇಳಬೇಕು ಅಂಥ ಒಂದು ಸಾಮರ್ಥ್ಯವನ್ನು ಅವರು ಕೊಟ್ಟಿದ್ದಾರೆ. ಯಸ್ಯ ಪುಚ್ಛಾಗ್ರೆ ಅರ್ವಾಭೂತ ಶಿರಸಃ ಕುಂಡಲೀಭೂತ ದೇಹಸ್ಯ ಧ್ರುವ ಉಪಕಲ್ಪಿತ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅಂತಹ ಧ್ರುವರಾಯರು ಶ್ರೀಪಾದರಾಜರಾಗಿ ಅವತಾರ ಮಾಡಿದ್ದಾರೆ. ವ್ಯಾಸರಾಜರಂತಹ ದೊಡ್ಡ ವ್ಯಕ್ತಿಗೆ ಅವರು ಒಂದು ಗುರುಗಳಾಗಿ ವಿದ್ಯಾ ಗುರುಗಳಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಅವರ ಸ್ವರೂಪ ಎಂಥದ್ದು ಅಂತ. ವ್ಯಾಸರಾಜರೇನೆ ಆ ಶ್ರೀಪಾದರಾಜರ ಬಗ್ಗೆ ಮಾತಾಡಿದ್ದಾರೆ. ವಾದಿಗಜ ಮಸ್ತಕಾಂಕುಶ ಸುಜನ ಬುಧಗೇಯ. ವಾದಿಗಜ, ವಾದಿಗಳು ಎಂಬತಕ್ಕಂಥ ಗಜ ಏನಿದೆ ಅದರ ಮಸ್ತಕಕ್ಕೆ ಅಂಕುಶದಂತೆ ಇರತಕ್ಕಂಥವರು ಸುಜನ ಬುಧಗೇಯ. ಸುಜನರೇನಿದ್ದಾರೆ ಅಂಥವರು ಮತ್ತು ಬುಧರು ಏನಿದ್ದಾರೆ ಅವರಿಂದ ಗಾನ ಮಾಡಲ್ಪಡುವವರು. ಮೇದಿನಿ ಸುರವಂದ್ಯ, ಮೇದಿನಿ ಸುರರು ಒಂದು ಬ್ರಾಹ್ಮಣರು, ಅವರೆಲ್ಲರಿಂದಲೂ ವಂದ್ಯರು ಶ್ರೀಪಾದರಾದರು. ಅಂತಹ ಶ್ರೀಪಾದರಾಜ ಸಕಲ ಶಾಸ್ತ್ರ ಕಲಾಪ ಅಂತೆ, ಎಲ್ಲ ಶಾಸ್ತ್ರಗಳು ಅವರಿಗೆ ಕರಗತ. ಸನ್ಯಾಸ ಕುಲ ದೀಪ, ಸನ್ಯಾಸಿಗಳು ಅಂತ ಯಾರಿದ್ದಾರೆ ಅದರ ಕುಲಕ್ಕೇನೆ ಒಂದು ದೀಪದಂತೆ ಬೆಳಗತಕ್ಕಂಥವರು ಅಂತಾರೆ. ಸಕಲ ಸತ್ಯಸ್ತಾಪ, ಸತ್ಯವಾದತಕ್ಕಂಥ ಅನೇಕ ಪ್ರಮೇಯಗಳನ್ನು ಅವರು ವಾಗ್ವಜ್ರಾದಿ ಗ್ರಂಥಗಳಿಂದ ಮತ್ತು ತಮ್ಮ ಉಗಾಭೋಗಾದಿಗಳು ಮತ್ತು ವೃತ್ತನಾಮಾದಿಗಳು ದೇವರ ನಾಮಗಳಿಂದ ಅದನ್ನು ಸ್ಥಾಪನೆ ಮಾಡಿದವರು. ಸುಜ್ಞಾನ ದೀಪ, ಪ್ರಕಟ ಪಾವನ ರೂಪ, ತಾವು ಎಂಥ ಪಾವನರು ಎಂಬುದಾಗಿ ಪ್ರಕಟಗೊಳಿಸಿದ್ದಾರಂಥವರು. ಅಲ್ಲದೆ ಅರಿಕುಜನ ಮತ ಲೋಪ ನಿಕಟವರ್ಜಿತ ಪಾಪ, ಯಾವ ಪಾಪವೂ ಇಲ್ಲದೇ ಇದ್ದವರು ಅಂಥವರು. ಕೀರ್ತಿ ಪ್ರತಾಪ, ಹೀಗೆ ಅವರನ್ನು ಸ್ತೋತ್ರ ಮಾಡ್ತಾರೆ ವ್ಯಾಸರಾಜರು. ಅಲ್ಲದೆ ವ್ಯಾಸರಾದರೆ ಒಂದು ಪದ್ಯದಲ್ಲಿ ಹೇಳುವಾಗ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಒಲಿಮೆಯಿಂದ ಮಹಿಮೆಳೆಂಬ ಶ್ರೀಪಾದರಾಜರ. ಎಲ್ಲ ಸನ್ಯಾಸಕುಲ ದೀಪ ಅಂತಾರೆ, ಸನ್ಯಾಸಕುಲಕ್ಕೆ ವಿರುದ್ಧವಾಗೇ ಮಾಡೋರು ಅಂತ ನಮಗನ್ಸತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಮುತ್ತಿನ ಕವಚ, ಮುತ್ತಿನ ಕವಚ ಯಾರಾದರೂ ಸನ್ಯಾಸಿಗಳು ಹಾಕೊತಾರ? ಹಾಕೋಬಲ್ಲ. ಮುತ್ತಿನ ಕವಚ, ಮೇಲು ಕುಲಾವಿ ಬೇರೆ, ನವರತ್ನ ಕೆತ್ತಿದ ಕರ್ಣ ಕುಂಡಲ, ಕಸ್ತೂರಿ ತಿಲಕ, ಶ್ರೀಗಂಧ ಲೇಪನ, ವಿಸ್ತಾರದಿಂದ ಮೆರೆದು ಬರುವ, ಇದನ್ನು ನೋಡಿ ಬರೆದಿದ್ದಿದ್ದು. ಯಾಕೆಂದರೆ ಅಂಥ ಒಂದು ಸಾಮರ್ಥ್ಯ, ಯಾಕೆಂದರೆ ಶ್ರೀಪಾದರಾಜರಲ್ಲಿ ಬ್ರಹ್ಮದೇವರ ಆವೇಶ ಇರೋದರಿಂದ, ಬ್ರಹ್ಮದೇವರು ಎಲ್ಲಿರ್ತಾರೋ ಅವರಿಗೆಲ್ಲ ಸುಖ ಪ್ರಾರಬ್ಧವಾದ್ದರಿಂದ ಇವರಿಗೆ ಇಲ್ಲಿ ಬಂದರೂ ಕೂಡ ಸುಖ ಪ್ರಾರಬ್ಧ ತಪ್ಪೋದಿಲ್ಲ. ಹಾಗಾಗಿ ಒಬ್ಬ ಬ್ರಾಹ್ಮಣ ಏನಿದ್ದಾರೆ ಅವನಿಗೆ ವಿಪ್ರಗೆ ಬ್ರಹ್ಮಹತ್ಯಾ ದೋಷ ಬರಲು ನೋಡಿ, ಇವರು ಎಂಥ ಒಂದು ನಿಕಟ ವರ್ಜಿತ ಪಾಪ, ಒಂದು ಪಾಪ ಇಲ್ಲ ಅಂತ ಹೇಳಬೇಕಾದ್ರೆ ಒಂದು ದೃಷ್ಟಾಂತ ಇಲ್ಲಿ ಕೊಡ್ತಾರೆ. ಒಬ್ಬ ಬ್ರಾಹ್ಮಣನಿಗೆ
ವಿಪ್ರಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ. ಬ್ರಹ್ಮಹತ್ಯ ದೋಷ ಬಂದಾಗ ಸ್ವಾಮಿ ನನಗೆ ಬ್ರಹ್ಮಹತ್ಯ ದೋಷ ಬಂದಿದೆ, ನಾನು ಪರಿಹಾರ ಮಾಡಿ ಅಂತ ಹೇಳ್ಬಿಟ್ಟು ಶ್ರೀಪಾದರಾಜ ಹತ್ರ ಬಂದಾಗ ಅವನು ಅವರೇ ಮಾಡ್ತಾರೆ, ಕೂಡಲೇ ಶಂಕ ಉದಕವನ್ನು ಅಭಿಮಂತ್ರಣ ಮಾಡಿ ಅವನು ಪ್ರೋಕ್ಷ ಮಾಡ್ತಾರಂತೆ, ನೀನು ಶುದ್ಧನಾಗಿದ್ದಿ ಹೋಗು ಅಂದ್ರಂತೆ. ಜನ ಬಿಡ್ತಾರ, ಎಲ್ಲ ಕಾಲದಲ್ಲಿ ಕೂಡ ಪಾಪಿಗಳಿದ್ದೇ ಇರ್ತಾರೆ. ಅವರು ಹೇಳ್ತಾರೆ ಅದ್ಯಾ ಕೊಟ್ಬಿಟ್ರೆ ಶಂಕೋದಕ ಪ್ರೋಕ್ಷಣೆ ಮಾಡಿದ ಕೂಡಲೇ ಅವನು ಮಾಡತಕ್ಕಂಥ ಪಾಪ ಎಲ್ಲ ಹೋಯ್ತಾ ಅಂಥೇಳಿ ಅವರೇ ಮಾಡಿದ್ರು. ಹಾಗಾದರೆ ಒಂದು ಕೆಲಸ ಮಾಡಿ, ಅವನು ಎಷ್ಟು ಪಾಪ ಮಾಡಿದ್ದಾನೆ ಅಂದರೆ ತೊಳಿಲಿಕ್ಕೆ ಸಾಧ್ಯ ಇಲ್ಲದಿದ್ದ ಪಾಪ ಮಾಡಿದ್ದಾನೆ ಅವನು. ಅದನ್ನು ಪರಿಹಾರ ಮಾಡೋದಾದರೆ ಗೇರೆಣ್ಣೆ ಅಂತ ಬರುತ್ತಲ್ಲ ಅದರಲ್ಲಿ ಅದ್ದುಬಿಟ್ಟು ನಾವು ಬಟ್ಟೆ ತಂದು ಕೊಡ್ತೀವಿ, ಅದನ್ನು ಶುದ್ಧಿ ಮಾಡಿ ನಾವು ಒಪ್ಕೊತೀವಿ ಅಂತ ಹೇಳ್ತಾರೆ. ತಕ್ಷಣ ಅವರು ಆ ಗೇರೆಣ್ಣೆ ಅಲ್ಲಿ ಅದ್ದುಬಿಟ್ಟು ಅದಕ್ಕೆ ಗುರುತು ಎಣ್ಣೆ ಬಿತ್ತು ಅಂದರೆ ಮುಗೀತದು, ಕರೆ ಹೋಗೋದೇ ಇಲ್ಲ ಅದು. ಹಾಗಾಗಿ ಗೇರೆಣ್ಣೆ ವಸನ ಏನಿದೆ ವಸ್ತ್ರ ಅದರಲ್ಲಿ ಅದ್ದುಬಿಟ್ಟು ತಂದು ಅವ್ರ ಮುಂದೆ ಇಟ್ಟಂತೆ. ತಕ್ಷಣ ಆಯಿತು ಅಂತ ಹೇಳಿ ಅವರೇ ಮಾಡಿದ್ರು ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿ ಪುನಃ ಮೊದಲಿಗಿಂತಲೂ ಕೂಡ ಆ ವಸ್ತ್ರ ಇನ್ನೂ ಬೆಳಗಬೇಕು ಆ ರೀತಿ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಅಪ್ರಬುದ್ಧರು ದೂಷಿಸಿ ಗೇರೆಣ್ಣೆ ವಸನ ಕಪ್ಪು ವಸನ ಹಸನ ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳಿದ್ರಂತೆ 60 ಶಾಖೆ ಇಟ್ಬಿಟ್ರು, ಯಾಕೆಂದರೆ ಅವತ್ತು ದ್ವಾದಶಿ ಅಲ್ಲದೆ ಸ್ವಲ್ಪ ಇರತಕ್ಕಂಥದ್ದು. ತಕ್ಷಣ ಏನು ಮಾಡಿದ್ರು, ಸ್ನಾನವಿಲ್ಲ ಏನಿಲ್ಲ, ಸೀದೆ ಎಲ್ಲ ಅಡುಗೆ ಎಲ್ಲ ಆಗಿತ್ತು, ಎಲ್ಲ ನೈವೇದ್ಯ ಮಾಡಿಬಿಟ್ರು, ಅವರು ಊಟನೂ ಮಾಡಿಬಿಟ್ರು, ಎಲ್ಲರೂ ನಗಲಿ ಶುರು ಮಾಡಿದ್ರು. ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ಜಪ ಇಲ್ಲ, ಇವರು ಊಟ ಮಾಡಿಬಿಟ್ರಲ್ಲ ಅಂತ. ತಕ್ಷಣ ಅವರೇನು ಮಾಡಿದ್ರು ಅಂದರೆ ಅವರಿಗೆ ಪುನಃ ಅವರೆಲ್ಲ ಕರೆದು ಕೂರಿಸಿದರು ಎಲ್ಲ. ತಕ್ಷಣ ಎಲೆ ಹಾಕ್ಕೊಂಡ್ರು, ಎಲೆ ಹಾಕ್ಕೊಂಡು ಆ ಎಲೆಯಲ್ಲಿ ಏನೇನು ನಾವು ತಿಂದಿದ್ರೋ ಅದನ್ನು ಹಸಿಯಾಗಿ ಮಾಡಿ ತೋರಿಸಿದ್ರಂತೆ ತರಕಾರಿಗಳಾಗಿ. 60 ತರಕಾರಿ ಪಲ್ಯವನ್ನು ತಿಂದಿದ್ದವರು ಆ 60 ತರಕಾರಿಗಳನ್ನು ತೋರಿಸಿದ್ರಂತೆ, ಹಸಿ ತರಕಾರಿ ತೋರಿಸಿದ್ರು ಅಂದರೆ ಇವರು ಮಹಿಮೆ ಇಷ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸಿ ನರರು ನಗಲು ಶ್ರೀಶಕೃಷ್ಣನ ಕರುಣದಿಂದ ಹಸಿಯ ಮಾಡಿದ ಇಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೋಪಾಲದಾಸರಂಕು ವಿಶೇಷವಾಗಿ ಹೇಳ್ತಾರೆ, ಯಾರು ಈ ಶ್ರೀಪಾದ ರಾಜನನ್ನು ನಾರಾಯಣ ಯೋಗಿ ಅಂತಿದ್ದಾರೆ ಅವರನ್ನು ಸ್ತೋತ್ರ ಮಾಡುವುದಿಲ್ಲ ಅಂತಹ ವ್ಯಕ್ತಿಗಳಿಗೆ ದ್ವಿಪಾದ ಪಶುಗಳನ್ನು ಈ ಮುನಿಯ ನಂಬದವ, ಎರಡು ಕಾಲುಗಳಂಥ ಪಶು ಅಷ್ಟೇ ಅದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಭಕ್ತಿ ಬೇಕಾದವರು ಇವರ ಪಾದದಲ್ಲಿ ಸಕಲ ಕಾಲಕ್ಕೆ ಇದು ಸಾಧ್ಯ, ಇವರು ನಂಬಿಬಿಟ್ಟು ನಮ್ಮ ಕೆಲಸ ಆಗೇ ಆಗತ್ತೆ ಅಂತ ತಿಳ್ಕೊಂಡು ಯುಗುತರಾಗಬೇಕು ರಾಗಂಗಳ ತೊರೆದು. ಮುಕುತಿ ಮಾರ್ಗಕ್ಕೆ ಇನ್ನು ಯಾತಕ್ಕೆ ಅನುಮಾನ, ಮೋಕ್ಷ ಒಲಿಕೆ ಏನು ತೊಂದರೆ ನಿಮಗೆ, ಮೋಕ್ಷ ಕೊಡಬಲ್ಲರು ಬೇಕಾದ್ರೆ ಅಂದರೆ ವಾಯುದೇವರ ಅನುಗ್ರಹದಿಂದ ಕೊಡ್ತಾರೆ. ಅದು ಬಿಟ್ಟು ಲಕ್ಷ್ಮೀರಮಣ ವಿಜಯವಿಠರೇನ ಭಕ್ತರೊಳಗೆ ಮಹಾಮಹಿಮನೆಂದೆನಿಸುವ ಅಂತ ಹೇಳ್ತಾರೆ. ಇದಲ್ಲದೆ ವಾದಿರಾದರು ಕೂಡ ಸ್ತೋತ್ರ ಮಾಡಿದ್ದಾರೆ. ಅದಲ್ಲದೆ ವಿಜಯದಾಸ ಹೇಳುವಂತೆ ಇವರ ಪ್ರಸಾದವಾದರೆ ವ್ಯಾಸಮುನಿರಾಯ ಕವಿರಾಯ ಪುರಂದರದಾಸರು ಮಿಗಿಲಾದವರ ಕರುಣವಿನ್ನು ಸಿದ್ಧಿಸುವುದು ಕೇಳಿ ನವವಿಧ ಭಗುದಿ ಪುಟ್ಟುವುದು ವ್ಯಕ್ತವಾಗಿ ತವಕದಿಂದಲೇ ಚರ್ಮದೇಹವೇ ಬರುವುದು. ಏನು ಸುಮ್ಮನೆ ಹೇಳಿದ್ದಲ್ಲ ಇದೆಲ್ಲ. ಆದ್ದರಿಂದ ಇಂತಹ ಅವರನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾದಿರಾಜರಂಕೋ ಇನ್ನೂ ವಿಶೇಷವಾಗಿ ಹೇಳ್ತಾರೆ, ತ್ರಿಪಾದರಾಜರ ಭಜಿಸಿ ತಾಪತ್ರಯವನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ವಾಗ್ವಜ್ರಗಳಿಂದ ಮಾಯಾವಾದಿಗಳೆಲ್ಲ ಉಪಾಯ ಬೀಗವ ನಿಕ್ಕಿ ಮುದ್ರಿಸುವವರ ಅಂದರೆ ಬಾಯಿ ಬೀಗ ಹಾಕ್ಕೊಂಡ್ಬಿಡ್ಬೇಕು ಅವರು ಹಾಗೆ ಅಂತೆ. ವ್ಯಾಸ ಮುನಿ ವ್ಯಾಸರಾಯರಿಗೆ ವಿದ್ಯಾಭ್ಯಾಸ ಮಾಡಿಸುವ, ದಾಸರ ನಾಮಗಳಿಂದ ಲೇಸು ಲೇಸೆಂದು ಕೊಂಡಾಡುವ, ಮಧ್ವಮತದಲ್ಲಿ ಪುಟ್ಟಿ ದುರುಳವಾದವ ಕುಟ್ಟಿ ಗೆದ್ದ ಮೆರೆದನು ದಿಟ್ಟ ಗುರುರಾಯ ಜಗಜ್ಜಟ್ಟಿ ವಾದರಾದರೂ ಅವನ್ನು ಹೇಳ್ತಾರೆ. ಅಲ್ಲದೆ ಸುವರ್ಣವರ್ಣ ತೀರ್ಥರು ಎಂಬುದಾಗಿ ಅವರ ಹೆಸರು, ಅವರ ಗುರುಗಳದು ಅದು ಶ್ರೀಪಾದರಾಜರ ನಾಮಗಳಿಂದ ಕಾವನೆಯ ಕರುಣದೀಶ ಅಂತ ಅವನ ಸ್ತೋತ್ರ ಮಾಡ್ತಾರೆ. ಹೀಗೆ ಶ್ರೀಪಾದರಾಜರು ಅಂದರೆ ಅವರು ಮಹಾಮಹಿಮೋಪೇತರಾದವರು. ಎಷ್ಟೋ ಸಾರಿ ಆ ವಿಜ್ಞಾನ ನೀಗಾಗಲಿ ಅವರ ಹಿಂದಿನವರು ಅವರ ಹಿಂದಿನವರೆಲ್ಲರೂ ಕೂಡ ಈ ಮಹಿಮೆಗಳನ್ನು ಅವರು ನೋಡಿದ್ದಾರೆ. ಒಂದು ಸಾರಿ ಆ ಶ್ರೀಪಾದರಾಜರ ಈಗಿರತಕ್ಕಂಥ ಬೃಂದಾವನ ಜಾಗದಲ್ಲಿ ಸ್ವಲ್ಪ ಅದನ್ನು ಸರಿ ರಿಪೇರಿ ಮಾಡಿಸ್ಬೇಕು ಎಂಬ ಉದ್ದೇಶದಿಂದ ಆ ಮುಂದೆ ಇರತಕ್ಕಂಥ ಕಲ್ಲನ್ನು ತೆಗೆದ್ರಂತೆ. ತೆಗೆದು ಕೂಡಲೇ ಅದೊಂದು ಉಜ್ವಲವಾಗಿರತಕ್ಕಂಥ ದೀಪ ಉರಿತಾ ಇತ್ತು. ಆದ್ದರಿಂದ ಅವ್ರು ಹೇಳ ಸೂಚಿತವಾಯಿತಂಥವರೆಗೆ ಇದನ್ನೇನು ಮುಟ್ಲಿಕ್ಕೆ ಹೋಗ್ಬೇಡ, ಅದು ಹೇಗಿದು ಹಾಗೇ ಇರಲಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಮಹಿಮೆ ಉಳ್ಳವರು. ಆದ್ದರಿಂದ ಇನ್ನೊಂದು ಸಾರಿ
ನಮ್ಮ ವಿಜ್ಞಾನ ನಿಧಿಗಳು ಏನಿದ್ದಾರೆ ಅವರು ಅಲ್ಲಿ ಯಾವುದು ಇಲ್ಲಿಂದ ಬಾವಿ ಇದೆ ಅಲ್ಲಿ ಮುಂದೆ ಬಾವಿ ಇದೆ ಅವರದೇ ಬಾವಿ ಇದೆ ಅದು ಚೆನ್ನಾಗಿತ್ತು ನೀರು ಅದು ಅಡುಗೆಗಳ ಅದು ಉಪಯೋಗ ಮಾಡೋಣ ಇದು ಇದ್ರದ್ದು ಯಾವುದು ನರಸಿಂಹ ತೀರ್ಥ ಏನಿದೆ ಅದು ಪಾಚಿ ಕಟ್ಟಿದೆ ಬೇಡ ಅದು ರೋಗ ಈಗ ಬಂದಿತ್ತು ಅಂತ ಅವ್ರಿಗೆ ಮಾಡ್ಕೊಂಡು ದೊಡ್ಡ ಪೈಪ್ ತಂದು ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರ ಪೈಪ್ ತಂದು ನೀರು ಸರಬರಾಜು ಮಾಡ್ತಾಯಿದ್ವಿ ಏನು ಮಾಡಿದರೂ ಕೂಡ ನೀರೇ ಬರ್ತಾಯಿದೆ ಯಾರ್ಯಾರನ್ನೋ ಕರೆಸಿದ್ರು ಏನೋ ಮಾಡಿದ್ರು ಅಂತೂ ಆಗಲೇ ಇಲ್ಲ ಅದನ್ನು ಕಡೆಗೆ ಬಿಟ್ಟರು ಪುನಃ ಪ್ರಯತ್ನ ಪಟ್ಟರು ಪುನಃ ಬರಲಿಲ್ಲ ಅದೇ ಯಂತ್ರವನ್ನು ತಂದು ಈ ನರಸಿಂಹ ತೀರ್ಥಕ್ಕೆ ಇಟ್ಬಿಟ್ಟು ಆನ್ ಮಾಡಿದ್ರೆ ನೀರು ಬರುತ್ತೆ ಅಂದ್ರೆ ಏನು ತಾತ್ಪರ್ಯ ಆ ನೀರು ಬೇಡ ಇದು ಗಂಗಾ ಸನ್ನಿಧಾನ ಇರತಕ್ಕಂಥದ್ದು ಈ ನೀರನ್ನೇ ಉಪಯೋಗ ಮಾಡು ಎಂಬ ತಾತ್ಪರ್ಯವನ್ನು ಅವರು ಈ ರೀತಿ ಸೂಚನೆ ಮಾಡಿದ್ದಾರೆ ಹೀಗಾಗಿ ಮಹಾ ಜಾಗೃತರಾಗಿರತಕ್ಕಂಥವರು ವ್ಯಾಸರಾಜರಂತಹ ದೊಡ್ಡ ವ್ಯಕ್ತಿಗಳು ವಿದ್ಯಾಪ್ರಾಪ್ತಿಕೃತೆ ಯತೀಶ ಮಗಮತ್ ಶ್ರೀಪಾದರಾಜಾಭಿಧಂ ಅಬ್ದೌ ದ್ವಾದಶ ವತ್ಸರಾನ್ 12 ವರ್ಷ ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇಲ್ಲೇ ಇದ್ದರು ಅಂತ ಹೇಳಿದ್ರೆ ಎಂತಹ ವೈಭವ ಆಗಿರಬೇಕು ಆ ಶ್ರೀಪಾದರಾಜರು ಅವರ ಅಸ್ತಂಗತರಾದಾಗ ಅವರ ಬೃಂದಾವನದ ವೈಭವವನ್ನು ವ್ಯಾಸರಾಜರು ಹೇಗೆ ಮಾಡಿರಬಹುದು ಅವರಾದ ಕೂಡಲೇ ಬಂದಿರತಕ್ಕಂಥ ಹೈಗ್ರೀವ ತೀರ್ಥರು ಯಾವ ರೀತಿ ಮಾಡಿರ್ಬೋದು ಎಂಬುದನ್ನು ನಮ್ಮ ಊಹೆಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ರೀತಿ ವೈಭವದಲ್ಲಿ ಅವರು ಮಾಡಿರ್ತಾರೆ ಅಂತ ನರಸಿಂಹದೇವರ ಮತ್ತು ಪ್ರಾಣದೇವರ ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಶ್ರೀಪಾದರಾಜರು ಏನಿದ್ದಾರೆ ಅವರ ಆರಾಧನೆ ಎಂಬತಕ್ಕಂಥದ್ದು 22ನೇ ಒಂದು ತಾರೀಕಿನಲ್ಲಿ ನಡೀತಾ ಇದೆ ಅಂತಹ ಆರಾಧನಾ ಕಾಲದಲ್ಲಿ ಯಾರು ಯದ್ ಬೃಂದಾವನ ದರ್ಶನೇನ ನಿತರಂ ಪಾಪಾನಿ ಯಾಂತಿ ಕ್ಷಯಂ ಎಲ್ಲ ಪಾಪಗಳು ಪರಿಹಾರ ಆಗುತ್ತದೆ ಯದ್ ಬೃಂದಾವನ ಮೃತ್ತಿಕ ಸುವಿದೃತ ತಾಪತ್ರೇ ಧ್ವಂಸನಿ ಆ ಮೃತ್ತಿಕನ ಧಾರಣೆ ಮಾಡಿಕೊಂಡ್ರೆ ಎಲ್ಲ ತಾಪತ್ರಗಳು ಹೋಗುತ್ತಂತೆ ಅದು ಯದ್ ಬೃಂದಾವನ ಸೇವೆಯ ಸುಮಲಂ ವಿದ್ಯಾಂ ಪಶುಂ ಸಂತತಿಂ ಧ್ಯಾನಾಜ್ಞಾನಮನಲ್ಪ ಕೀರ್ತಿನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನ ಗುಲ್ಮಾದಿ ವ್ಯಾಧಿ ಅರ್ಥ ಗುಲ್ಮ ಎಂಬುದಾಗಿ ಪಕ್ಕಕ್ಕೆ ಬರತಕ್ಕಂಥದ್ದು ಗುಲ್ಮ ಎಂಬುದಾಗಿ ಅದು ಊಟ ಮಾಡಲಿಕ್ಕಾಗಲ್ಲ ತುಂಬ ಒಂಥರ ಕಲ್ಲು ಇದ್ದಾಗೆ ಅದು ಅದನ್ನು ಕೂಡ ಕರೆಸಿಬಿಡ್ತಾರಂತೆ ಗುಲ್ಮಾದಿ ವ್ಯಾಧಿ ಅರ್ಥ ಗುರುಗುಣ ನಿಲೆಯೋ ಭೂತವೇತಾಲ ಭೇದಿ ಭೂತವೇತಾಳಗಳೆಲ್ಲ ಅವರು ಪರಿಹಾರ ಮಾಡಿದ್ದಾರೆ ಅಂತಹ ಒಂದು ಅಕ್ಷೋಭ್ಯ ತೀರ್ಥದಿಂದ ನಿರ್ಮಿಸಲ್ಪಟ್ಟಿರತಕ್ಕಂಥ ಯಾವ ಅಂಗಾರಕ ಒಂದು ನರಸಿಂಹದೇವರಿದ್ದಾರೆ ಅಂತಹ ಕ್ಷೇತ್ರದಲ್ಲಿ ಶ್ರೀಪಾದರಾದರು ಬಂದು ಇಲ್ಲಿ ನೆಲೆಸಿದ್ದಾರೆ ವಸ್ತುತ ಅವರು ಹಂಪೆಯಲ್ಲಿ ಇದ್ದುಬಿಡಬೇಕು ಅಂತ ತೀರ್ಮಾನ ಮಾಡಿದ್ದರು ವಸ್ತುತ ಯಾಕೆಂದರೆ ಹಂಪೆಯಲ್ಲಿ ಇರುವಾಗ ಅವ್ರಿಗೇನಾಯಿತು ಈ ರಕ್ಕಸ ತಂಗಡಿ ಅಂತ ಒಂದು ಬಂದು ರಕ್ಕಸ ತಂಗಡಿ ಅಂತ ಬಂತಲ್ಲ ಆ ಸಂದರ್ಭದಲ್ಲಿ ಯುದ್ಧ ಆಗಿ ಆ ಕೃಷ್ಣದೇವರಾಯನ ಆಡಳಿತ ಎಂಬತಕ್ಕಂಥದ್ದು ಪತನ ಆಗೋಯಿತು ಆ ಅಳಿಯ ರಾಮದ ರಾಯರ ಅಂತ ಅವನಿದ್ದ ಅವನಿಂದ ಎಲ್ಲ ಮ್ಲೇಚ್ಛರು ಕೂಡ ಮೋಸ ಮಾಡಿ ಅವರನ್ನೆಲ್ಲ ಮುಗಿಸ್ಬಿಟ್ರು ಅಂತೂ ಎಲ್ಲ ನಾಶ ಆಗೋಯ್ತಾರೆ ತಿರ್ಗಿ ಅಲ್ಲಿ ಇರೋದು ಬೇಡ ಅಂತ ಅವ್ರು ಬಂದುಬಿಟ್ರು ಅಂಥದ್ದೇ ಜಾಗ ಯಾವುದಿದೆ ಅಂತ ನೋಡು ಅಲ್ಲಿದ್ದು ಅಲ್ಲಿ ಗಣಪತಿ ಇದೆ ಕಡಲೆ ಗಣಪತಿ ಸಾಸಿವೆ ಗಣಪತಿ ಅಂತಿದೆ ಇಲ್ಲಿ ಕುರುಡುಮಲೆ ಗಣಪತಿ ಅಂತಿದೆ ಓ ಅಲ್ಲಿ ಇದ್ದಿದ್ದು ಇಲ್ಲಿದೆ ಅಂತಾಯಿತು ಅಲ್ಲಿ ವಿರೂಪಾಕ್ಷ ದೇವಸ್ಥಾನ ಇದೆ ಮುಳುಬಾಲಿಂದ 2 ಕಿಲೋಮೀಟರ್ ಹೋದ ಅಲ್ಲಿ ವಿರೂಪಾಕ್ಷ ದೇವಸ್ಥಾನ ಇದೆ ಅಲ್ಲದೆ ಇನ್ನು ರುದ್ರದೇವರಲ್ಲೇ ಇದ್ದಾರೆ ಯಾವುದು ಸೋಮೇಶ್ವರ ಎಂಬುದಾಗಿ ರುದ್ರದೇವರಲ್ಲಿ ಇದ್ದಾರೆ ಹೀಗೆ ಸುತ್ತಲೂ ಅವಣಿ ಇದೆ ಬೇಕಾದ್ರೆ ಈ ಇಂತಹ ಒಂದು ಎಲ್ಲ ಕ್ಷೇತ್ರ ಎಲ್ಲದರಿಂದಲೂ ಕೂಡಿರತಕ್ಕಂಥ ಈ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾದದ್ದು ಇಲ್ಲಿ ಬಂದಿರೋಣ ಎಂಬುದಾಗಿ ಹೇಳಿ ಅವರು ಮುಳುಬಾಗಲಿನಲ್ಲಿ ಪೂರ್ವ ಕವಾಟ ಪುರಿ ಅಂತ ಹೇಳ್ತಾರೆ ಶ್ರೀನಿವಾಸ ದೇವರು ನೋಡಬೇಕಾಗಿದ್ದರೆ ಪೂರ್ವ ಕವಾಟ ಪುರಿ ಪೂರ್ವ ಮೂಡಲ ಬಾಗಿಲು ಮೊದಲು ಅಲ್ಲಿ ಹೋಗಬೇಕಾಗಿದ್ದರೆ ಬಾಗಿಲು ಇದೇನೆ ಮೊದಲ ಬಾಗಿಲು ಇದೆ ಇಲ್ಲಿಂದ ಹೋಗಬೇಕು ಅದಕ್ಕೋಸ್ಕರವಾಗಿ ಈ ಜಾಗವನ್ನೇ ಆರಿಸ್ಕೊಬೋಣ ಅಂಥೇಳಿ ಅಲ್ಲೇ ಇದ್ಕೊಂಡು ಅವರು ಇದು ಮಾಡಿದ್ದಾರೆ ಈ ಮಧ್ಯದಲ್ಲೇ ಅಕ್ಷೋಭ್ಯ ತೀರ್ಥರು ಆ ಹಂಚಕಲ್ಲಿ ಬೆಟ್ಟ ಅಂತಿದೆ ಅಲ್ಲಿ ಹೋಗ್ಬಿಟ್ಟು ವಿದ್ಯಾರಣ್ಯರ ಜೊತೆಗೆ ಅವರು ವಾಕ್ಯಾರ್ಥವನ್ನು ಮಾಡಿರತಕ್ಕಂಥದ್ದಿದೆ ಅಸಿನಾ ತತ್ವಮಸಿನಾ ಪರಜೀವ ಪ್ರಭೇದನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯಮುದಿ ರಚಿನತಿ ಎಂಬುದಾಗಿ ಈ ಶ್ಲೋಕ ಎಂಬತಕ್ಕಂಥದ್ದು ವಿಶಿಷ್ಟಾದ್ವೈತ ಪುಸ್ತಕಗಳಲ್ಲಿ ಕೂಡ ನಾವು ನೋಡ್ಬೋದು ಇದೇ ಶ್ಲೋಕ ಈ ಶ್ಲೋಕವನ್ನು ವ್ಯತ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ ಇಂತಹ ಅತ್ಯಂತ ಕ್ಷೇತ್ರವೂ ಶ್ರೇಷ್ಠವಾದದ್ದು ಅಲ್ಲಿರತಕ್ಕಂಥ ನೀರಿದಲ್ಲ ಅದು ಗಂಗೆನೇ ಅಲ್ಲಿಂದ ಬಂದಿರತಕ್ಕಂಥದ್ದು ಅದು ಗಂಗಾ ಸನ್ನಿಧಾನ ಪೂರ್ಣವಾಗಿರತಕ್ಕಂಥದ್ದು ಅಲ್ಲದೆ ಅವರಿರತಕ್ಕಂಥ ಬೃಂದಾವನವೂ ಅಷ್ಟೇ ದಿವ್ಯವಾದ ಕ್ಷೇತ್ರ ಇಂತಹ ಕ್ಷೇತ್ರಕ್ಕೆ ಹೋಗಿ ಯಾವ ಮಹಾನುಭಾವರು ದರ್ಶನ ಮಾಡ್ತಾರೋ ಈಗ ಸುಜಯ ನಿಧಿಗಳು ಎಂಬುದಾಗಿ ಹೊಸ ಸ್ವಾಮಿಗಳವರು ಬಂದಿದ್ದಾರೆ ಅವರನ್ನೂ ದರ್ಶನ ಆಯಿತು ಶ್ರೀಪಾದರ ದರ್ಶನ ಆಯಿತು ಎಲ್ಲರೂ ಕೂಡ ಈ ಒಂದು ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಂಡು ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಎಂಬುದಾಗಿ ಹೇಳಿ ಈ 4 ಮಾತುಗಳನ್ನು ಶ್ರೀಪಾದರಾಜರ ಅಂತರ್ಯಾಮಿ ಗೋಪಿನಾಥ ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣ ಅರ್ಪಣೆ ಮಸ್ತು.